ದಯವಿಟ್ಟು ನಮ್ಮ ಹಿಂದೂ ಹುಡುಗಿರೆಲ್ಲ ಅರ್ಥ ಮಾಡ್ಕೋಬೇಕು. ಕಾಲೇಜಿಗೆ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಯೋಚನೆ ಮಾಡಿ ಯಾರು ಏನು ಅಂತ ಯೋಚನೆ ಮಾಡಿ ಅವರು ನೋಡಬೇಕು, ಹಿಂದೆ ಮುಂದೆ ನೋಡಿ ಫ್ರೆಂಡ್ಶಿಪ್ ಮಾಡಬೇಕು. ಇದೆಲ್ಲ ಬೇಕಂತಾನೆ ಮಾಡ್ತಾ ಇದ್ದಾರೆ. ರೀ ಬ್ಯಾನ್ ಏನಕ್ಕೆ ರೀ, ಒಳ್ಳೇದು ಒಳ್ಳೇದು ತೆಗೆದಿದ್ರು. ರೀ ಬ್ಯಾನ್ ಮಾಡಿ ಏನು ಮಾಡ್ತೀರ ಪಾಪ ಹೆಣ್ಮಕ್ಳು ನೋಡಬೇಕು. ಹೆಣ್ಮಕ್ಳು ಅಷ್ಟೊಂದು ಇದೆ ಸ್ವಲ್ಪ ಶಪಾಲ್ ಹೆಣ್ಮಕ್ಳು, ನಮ್ಮ ಹಿಂದೂ ಹೆಣ್ಮಕ್ಳು ಈ ಮೂವಿನ ನೋಡಲೇಬೇಕು. ಎಲ್ಲ ಕಾಲೇಜ್ ಹುಡುಗಿರಾಗ್ಬೋದು, ಡಾಕ್ಟ್ರು ಯಾರೇ ಆಗ್ಬೋದು, ಫಸ್ಟ್ ಹೆಣ್ಮಕ್ಳು ಈ ಫಿಲಮ್ ಮೂವಿ ನೋಡೋಕ್ಕೇಳಿ. ಹೆಣ್ಮಕ್ಳು ನೋಡೋಕ್ಕೇಳಿ ನಮ್ಮ ಫಿಲಮಲ್ಲಿ ಈ ಥರ ಫಿಲಮ್ ಮಾಡಬೇಕು. ಮಾಡಿದ್ರೆ ನಮ್ಮ ಹಿಂದೂಗಳು ಹೆಂಗಿರಬೇಕು, ಯಾವ ಥರ ಎಜುಕೇಷನ್ ಮಾಡಬೇಕು, ಯಾವ ಥರ ಫ್ರೆಂಡ್ಶಿಪ್ ಬೆಳೆಸ್ಬೇಕು ಅನ್ನೋದು ಈ ಫಿಲಮ್ ನೋಡ್ಕೊಳ್ಬೇಕು. ಬ್ಯಾನ್ ಯಾಕೆ ಮಾಡಬೇಕು, ಏನು ತಪ್ಪಾಯ್ತದೆ ಅಲ್ಲಿ ಬ್ಯಾನ್ ಮಾಡೋಕ್ಕೆ? ಬೇರೆ ಫಿಲಮೆಲ್ಲ ತೋರಿಸ್ತಾರೆ, ಇದು ಯಾಕೆ ಬ್ಯಾನ್ ಮಾಡಬೇಕು? ನಮ್ಮ ಹಿಂದೂಗಳ ಪರವಾಗಿ ನಮ್ಗೆ ಎನ್ಕರೇಜ್ ಮಾಡಿ ಉತ್ಸಾಹ ಮಾಡಿ ಬೇರೆ ಥಿಯೇಟ್ರಿಗೆ ಹಾಕ್ಸ್ಬೇಕು. ನಾವು ಪ್ರತಿ ಇಂಡಿಯನ್ಸ್ ಎಲ್ಲ ನೋಡ್ಬೇಕು ಸರ್, ಇಂಡಿಯನ್ಸ್ ಎಲ್ಲ ನೋಡಬೇಕು, ಪ್ರತಿ ಹೆಣ್ಮಕ್ಳೆಲ್ಲ ನೋಡಬೇಕು. ಒಳ್ಳೆ ಫಿಲಮು, ಬ್ಯಾನ್ ಮಾಡೋದು ಬೇಡ, ಚೆನ್ನಾಗಿದೆ. ಇದು ಎಲ್ಲ ಇಂಡಿಯನ್ಸ್ ಎಲ್ಲ ನೋಡಬೇಕಾಗಿತ್ತೆ ಈ ಫಿಲಮ್ನ. ಬ್ಯಾನ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ, ಎಲ್ಲರೂ ಮಾಡಬಾರ್ದಾಗಿತ್ತು. ಇದೆಲ್ಲರೂ ನೋಡ್ಬೇಕು, ಇದನ್ನ ನೋಡಿದ್ರೆ ಏನು ಅಂತ ಗೊತ್ತಾಗ್ತದೆ. ಇದು ನಮ್ಮ ಕಲ್ಚರ್ ಏನು, ನಮ್ಮ ಇದೇನು ಎಲ್ಲ ಗೊತ್ತಾಗ್ತದೆ. ಯಾವ ರೀತಿ ಬಲಾತ್ಕಾರವಾಗಿ ಏನೇನು ಮಾಡ್ತಾ ಇದ್ದಾರೆ, ಈ ಥರ ಎಲ್ಲ ಮಾಡಬಾರ್ದು. ಮತ್ತು ಇದು ನೋಡಿದ್ರೆ ಎಲ್ಲ ತುಂಬ ಅರ್ಥಗರ್ಭಿತವಾಗಿ ಇದೆ ಅಂತ ಹೇಳ್ತಿದ್ದೆ ನಾನು. ಹೌದು, ತುಂಬಾ ಭಾಳ ಬೇಜಾರಾಯ್ತೈತೆ. ಯಾವ ಪ್ರತಿಯೊಬ್ಬ ಇಂಡಿಯನ್ಸೂ ಇದು ನೋಡಬೇಕಿದು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಪ್ರತಿಯೊಬ್ಬ ಇಂಡಿಯನ್ಸು ನೋಡಬೇಕಿದು. ಇದರಲ್ಲಿ ತುಂಬ ಕ್ರೂಯಲ್ಟಿ ಇದೆ, ನಮ್ಮ ಹಿಂದೂಗಳಿಗೆ ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ ಇದು. ಇದು ಪ್ರತಿಯೊಬ್ಬ ಹಿಂದೂನು ನೋಡಬೇಕಿದು. ಅದೇ ಥರ ಸರ್.